ಹಾಸ್ಟೆಲ್ನಲ್ಲಿ ಹುಳು ಮಿಶ್ರಿತ ಆಹಾರ ವಿತರಣೆ ಮಾಡಲಾಗಿದೆ। ಮೈಸೂರು ಜೆಸಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ। ವಾರ್ಡನ್ ವಿರುದ್ಧ ತಡರಾತ್ರಿ ಊಟ ಬಿಟ್ಟು ಹೋರಾಟವನ್ನ ನಡೆಸಿದ್ದಾರೆ। ಮಾನಸ ಗಂಗೋತ್ರಿಯಲ್ಲಿರುವಂತ ಜೆಸಿ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ನ ಅವ್ಯವಸ್ಥೆಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ವಿದ್ಯಾರ್ಥಿಗಳು। ಯಾವಾಗಲೂ ಹುಳಬಿದ್ದ ಆಹಾರ ನೀಡ್ತಾ ಇದ್ದಾರೆ। ಹಾಸ್ಟೆಲ್ನಲ್ಲಿ ವಾರ್ಡನ್ ಇರೋದೇ ಇಲ್ಲ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ। ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೇ ಸಂದರ್ಭದಲ್ಲಿ ಆಗ್ರಹಿಸುತ್ತಾ ಇದ್ದಾರೆ। ಸ್ವಚ್ಛತೆಯನ್ನ ಕಾಪಾಡಿಕೊಂಡಿಲ್ಲ, ಆಹಾರ ವ್ಯವಸ್ಥೆ ನೆಟ್ಟಿಗಿಲ್ಲ, ವಾರ್ಡನ್ ಯಾವಾಗಲೂ ಹಾಸ್ಟೆಲ್ನಲ್ಲಿ ಇರೋದೇ ಇಲ್ಲ। ಇದು ಮಾನಸ ಗಂಗೋತ್ರಿಯಲ್ಲಿರುವಂತ ಜೆಸಿ ಇಂಜಿನಿಯರಿಂಗ್ ಕಾಲೇಜ್। ಇಲ್ಲಿನ ವಿದ್ಯಾರ್ಥಿಗಳು ತಡರಾತ್ರಿ ಹೋರಾಟವನ್ನ ನಡೆಸಿದ್ದಾರೆ। ಹಾಸ್ಟೆಲ್ನ ಅವ್ಯವಸ್ಥೆ ಕುರಿತು ಆಕ್ರೋಶವನ್ನ ಹೊರಹಾಕಿದ್ದಾರೆ। ಆಹಾರದಲ್ಲಿ ಹುಳ ಸಿಗುತ್ತೆ, ಒಂದು ಸ್ವಚ್ಛತೆ ಅನ್ನೋದು ಇಲ್ಲ, ಹೆಂಗ ಬೇಕು ಹಂಗೆ ಅಡುಗೆ ಮಾಡ್ತಾರೆ, ನಮಗಿಲ್ಲಿ ಸಾಕಾಗಿ ಹೋಗಿದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ। ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್। ಪುನೀತ್, ತಡರಾತ್ರಿ ಬಹಳ ಪ್ರತಿಭಟನೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು, ಏನ್ ಹೇಳ್ತಾರೆ ವಾರ್ಡನ್, ಕಾಲೇಜು ಆಡಳಿತ ಮಂಡಳಿ, ಏನಾಯ್ತು, ಏನ್ ಕತೆ? ಹೌದು ನೀತಿ, ಇದು ಹಾಸ್ಟೆಲ್ಗಳಲ್ಲಿ, ಮೈಸೂರಿನ ಕೆಲವು ಹಾಸ್ಟೆಲ್ಗಳಲ್ಲಿ ಈ ತರದ ಒಂದು ಫುಡ್ ಅನ್ನು ನೀಡ್ತಾ ಇರತಕ್ಕಂಥದ್ದು ಸಾಕಷ್ಟು ಬಾರಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಹಿಂದೆಯೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯ ಏನಿದೆ ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಆಹಾರ ಪದಾರ್ಥಗಳನ್ನ ನೀಟಾಗಿ, ಅಂದ್ರೆ ಏನು ಅಲ್ಲಿ ಊಟವನ್ನ ಏನ್ ಕೊಡ್ಲಾಗುತ್ತೆ ಹಾಸ್ಟೆಲ್ಗಳಲ್ಲಿ, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ವಿದ್ಯಾರ್ಥಿಗಳು. ಇನ್ನ ಈಗಲೂ ಕೂಡ ಮೈಸೂರಿನ ಜೆಸಿ ಕಾಲೇಜ್ ಏನಿದೆ ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ತಡರಾತ್ರಿ ಏನು ಕಾಲೇಜಿನ ಮುಂಭಾಗದಲ್ಲಿ ನೆರೆಯುವ ಮುಖಾಂತರ ಅಲ್ಲಿಯ ಒಂದು ಊಟದ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರತಕ್ಕಂಥದ್ದು. ಮಾನಸ ಗಂಗೋತ್ರಿಯಲ್ಲಿ ಇರ್ತಕ್ಕಂಥ ಜೆಸಿ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಈ ಒಂದು ಕಾಲೇಜ್ನ ಹಾಸ್ಟೆಲ್ನಲ್ಲಿ ಹುಳು ಮಿಶ್ರಿತವಾಗಿರ್ತಕ್ಕಂಥ ಊಟಗಳನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದಂತಹ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಏನು ಊಟವನ್ನ ಬಿಟ್ಟು ಅಲ್ಲೇ ಬೀದಿಗಿಳಿಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಹಾಸ್ಟೆಲ್ ವಾರ್ಡನ್ ಜೊತೆಗೆ ಅಲ್ಲಿರ್ತಕ್ಕಂಥ ಕ್ಯಾಂಟೀನ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥವ್ರೇನಿದ್ದಾರೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಮುಖಾಂತರ ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಯಾವಾಗ್ಲೂ ಕೂಡ ಮಾಡೋದಿಲ್ಲ, ಪ್ರತಿನಿತ್ಯ ಈ ತರದ ಏನಾದ್ರೂ ಒಂದು ಅವ್ಯವಸ್ಥೆ ಏನ್ ಮಾಡಿರ್ತಾರೆ, ಹೀಗಾಗಿ ನಮಗೆ ಅನಾರೋಗ್ಯ ಪೀಡಿತರಾಗ್ತವೆ ಅನ್ನೋ ಒಂದು ಆತಂಕ ಎದುರಾಗಿದೆ ಅಂತ ಹೇಳಿ ಅಲ್ಲಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ವಾರ್ಡನ್ ಸರಿಯಾದ ಸಮಯಕ್ಕೆ ಜೊತೆಗೆ ಯಾವಾಗ ಬರಬೇಕಾಗಿದೆ ಆ ಒಂದು ಸಂದರ್ಭದಲ್ಲಿ ವಾರ್ಡನ್ ಕೂಡ ಹಾಸ್ಟೆಲ್ಗೆ ಬರತಕ್ಕಂತ ಒಂದು ಕೆಲಸವನ್ನ ಮಾಡೋದಿಲ್ಲ, ತಮ್ಮ ಇಷ್ಟ ಬಂದಂತೆ ಅವರು ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಇಲ್ಲಿನ ಅವ್ಯವಸ್ಥೆಗೆ ಪ್ರಮುಖವಾದಂತಹ ಕಾರಣ ಆಗಿದೆ. ಈ ತರದ ಒಂದು ಆಹಾರ ಪದಾರ್ಥಗಳನ್ನ, ಅಂದ್ರೆ ಈ ತರದ ಒಂದು ಊಟ ತಿಂಡಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕೆಡುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ತಡರಾತ್ರಿ ಏನು ಆ ಒಂದು ಹಾಸ್ಟೆಲ್ ನಿಂದ ಹೊರಬಂದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಲ್ಲಿನ ಆಡಳಿತ ವ್ಯವಸ್ಥೆಯ ಬಗ್ಗೆ ಕಂಪ್ಲೀಟ್ ಆಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನೂರಾರು ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಏನು ವಾರ್ಡನ್ ಇರಬಹುದು, ಜೊತೆಗೆ ಅಲ್ಲಿ ಏನು ಭಟ್ರುಗಳೇನಿರ್ತಾರೆ ಇವರೆಲ್ಲರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಬೇಕು, ಸ್ವಚ್ಛತೆಯನ್ನು ಕಾಪಾಡತಕ್ಕಂಥ ಕೆಲಸವನ್ನು ಮಾಡಬೇಕು, ಆರೋಗ್ಯಕರವಾದಂತಹ ಊಟ ತಿಂಡಿಗಳನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ನಾವು ಕೂಡ ಇಲ್ಲಿ ಏನು ಉತ್ತಮವಾದಂತಹ ವಿದ್ಯಾರ್ಥಿಗಳಾಗ್ಲಿಕ್ಕೋಸ್ಕರ ಬಂದಂತವ್ರು, ಆರೋಗ್ಯವನ್ನ ಅದಗೆಡಿಸಿಕೊಂಡು ಹೋಗ್ಲಿಕ್ಕೆ ಬಂದಂತವ್ರಲ್ಲ ಅಂತ ಹೇಳಿ ಅಲ್ಲಿನ ಆಡಳಿತ ಮಂಡಳಿಯ ಬಗ್ಗೆ ಕಂಪ್ಲೀಟ್ ಆಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೆಚ್ಚಿನದಾಗಿ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಮುಖ್ಯಸ್ಥರು ಏನಿರ್ತಾರೆ ಇವರು ಹೆಚ್ಚಿನ ಗಮನವನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ವಾರ್ಡನ್ ಎಷ್ಟರ ಸಮಯಕ್ಕೆ ಹಾಸ್ಟೆಲ್ಗೆ ಬರ್ತಾರೆ, ಅವ್ರು ಎಷ್ಟು ಸಮಯಕ್ಕೆ ಹೋಗ್ತಾರೆ, ಇದನ್ನು ಕೂಡ ಗಮನಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ವಾರ್ಡನ್ ತಮ್ಮ ಇಷ್ಟ ಬಂದಂತ ಸಮಯಕ್ಕೆ ಬಂದು ಹೋಗ್ತಾರೆ, ಜೊತೆಗೆ ಇಲ್ಲಿ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇದ್ದಾರೆ ಅಂತ ಹೇಳಿ ಅಲ್ಲಿ ಆರೋಪಗಳನ್ನ ಮಾಡುವ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನು ಅಲ್ಲಿ ಇದ್ದಂತಹ ಏನು ಮುಖ್ಯಸ್ಥರುಗಳೇನಿದ್ದಾರೆ ಇವರೆಲ್ಲರೂ ಕೂಡ ಬಂದು ವಿದ್ಯಾರ್ಥಿಗಳ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ತದನಂತರ ನಾಳೆಯಿಂದ ಈ ತರದ ಸಮಸ್ಯೆಗಳಾಗೋದಿಲ್ಲ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇವತ್ತು ವಿದ್ಯಾರ್ಥಿಗಳು ಏನು ಮುಖ್ಯವಾಗಿ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಹಾಸ್ಟೆಲ್ನ ಮುಖ್ಯಸ್ಥರು ಏನಿದ್ದಾರೆ ಅವರನ್ನ ಭೇಟಿ ಮಾಡುವ ಮುಖಾಂತರ ಇದ್ರ ಬಗ್ಗೆ ಕ್ರಮ ಆಗ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು.
ಪುನೀತ್ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದಲೂ ಈ ರೀತಿಯಾಗಿ ನಡೆಯತಾನೆ ಇತ್ತ ಯಾಕೆ ಇಲ್ಲಿ ಮೇಲ್ವಿಚಾರಕರು ಅಂತ ಅನ್ನಿಸ್ಕೊಂಡರು ಯಾವದೇ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳತಾ ಇಲ್ಲ ಈಗ ವಿದ್ಯಾರ್ಥಿಗಳು ಅಂತ ಅಂದಾಗ ಹಾಸ್ಟೆಲ್ ನಲ್ಲಿ ಇರ್ತಾರೆ ಅಂತ ಅಂದಾಗ ಅವರಿಗೆ ಎಲ್ಲಾ ವ್ಯವಸ್ಥೆಯೂ ಕೂಡ ಕರೆಕ್ಟ್ ಆಗಿ ಇರಬೇಕಲ್ವಾ ಇಲ್ಲೊಂದು ಕಡೆಯಲ್ಲಿ ಆಡಳಿತ ಮಂಡಳಿ ಕೂಡ ಇಲ್ಲಿ ಬಹಳ ಸೈಲೆಂಟ್ ಆಗಿದ್ದಿದ್ದು ಅಥವಾ ಏನು ಗೊತ್ತಿಲ್ಲದಿರೋ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಿದ್ದು ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದ್ದಿದ್ದು ಎದ್ದು ಕಾಣಿಸ್ತಾ ಇದ್ಯಾ ಅಂತ ಖಂಡಿತವಾಗಿ ನಿತ್ಯ ಇಲ್ಲಿ ಬೇಜವಾಬ್ದಾರಿತನವೇ ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಕೂಡ ವಿದ್ಯಾರ್ಥಿಗಳು ಅಲ್ಲಾಗ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ, ಜೊತೆಗೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಮನವಿ ಮಾಡದಂತದ್ದಿರಬಹುದು, ಪ್ರತಿಭಟನೆಗಳನ್ನು ಮಾಡದಂತದ್ದಿರಬಹುದು, ಇದೆಲ್ಲವೂ ಕೂಡ ಇರತಕ್ಕಂಥದ್ದು. ಆದ್ರೆ ಕೇವಲ ಭರವಸೆಗಳನ್ನು ಕೊಟ್ಟು ಕೆಲವು ನೆಪಗಳನ್ನು ಹೇಳುವ ಮುಖಾಂತರ ವಿದ್ಯಾರ್ಥಿಗಳ ಈ ಒಂದು ಮನವಿಯನ್ನ ತಳ್ಳಿ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ವಿನಃ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಸರಿಪಡಿಸತಕ್ಕಂಥ ಒಂದು ಪ್ರಯತ್ನ ಮುಂದಾಗಿಲ್ಲ. ಹೀಗಾಗಿ ಆಕ್ರೋಶಗೊಂಡಂತಹ ವಿದ್ಯಾರ್ಥಿಗಳು ಏನು ನಿನ್ನೆ ರಾತ್ರಿ ಅವರು ಊಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಕಂಡು ಬಂದಂತಹ ಉಳು ಮಿಶ್ರಿತ ಊಟ ಏನಿತ್ತು, ಇದರಿಂದಾಗಿ ಬೀದಿಗಿಳಿಯುವಂತ ಒಂದು ಕೆಲಸವನ್ನು ಮಾಡಿದ್ರು. ಅಲ್ಲಿಯ ಮುಖ್ಯಸ್ಥರು ಏನಿದ್ದಾರೆ, ಮೇಲ್ವಿಚಾರಕರು ಏನಿದ್ದಾರೆ, ವಾರ್ಡನ್ ಏನಿದ್ದಾರೆ, ಇವರೆಲ್ಲರ ವಿರುದ್ಧ ಕೂಡ ಘೋಷಣೆ ಕೂಗುವ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೂಡ ಇದೇ ತರದ ಪ್ರಕರಣ ಆಗಾಗ ನಡೀತಾ ಇರುತ್ತೆ. ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನದಾಗಿ ಗಮನವಹಿಸತಕ್ಕಂಥ ಕೆಲಸವನ್ನ ಅಲ್ಲಿ ಅವರು ಮಾಡಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಜೆಸಿ ಇಂಜಿನಿಯರಿಂಗ್ ಕಾಲೇಜ್ ಅಂದ ತಕ್ಷಣ ಆ ಕಾಲೇಜ್ಗೆ ಅದರದೇ ಆದಂತಹ ಒಂದು ಗೌರವ ಇರತಕ್ಕಂಥದ್ದು, ಆ ಗೌರವಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಬರತಕ್ಕಂಥ ಒಂದು ಘಟನೆಗಳು ಈಗ ಆಗ್ತಾ ಇದಾವೆ. ಈಗಲಾದ್ರೂ ಕೂಡ ಇದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ ಕಾಪಾಡತಕ್ಕಂಥ ಕೆಲಸಕ್ಕೆ ಅಲ್ಲಿನ ಆಡಳಿತದವರು ಮುಂದಾಗಬೇಕಾಗಿದೆ. ಓಕೆ, ಧನ್ಯವಾದ ಪುನೀತ್ ಮನೆ ಡೀಟೇಲ್ಸ್ಗಾಗಿ.